ಕೂಡ ಒಬ್ಬರು ಎಂ ಎಲ್ ಎಗಳು ನಿರುದ್ಯೋಗಿ ಯುವಕರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಯಾಕೆ ಮಾತಾಡಲ್ಲ? 12:30 ಒಂದು ಗಂಟೆವರೆಗೂ ಓದ್ತೀವಿ, ಲೈಬ್ರರಿ ಮಲಗ್ತೀವಿ, ಇಂದಿರಾ ಕ್ಯಾಂಟೀನಲ್ಲಿ ತಿಂತೀವಿ, ಯಾರಿಗಾರು ಗೊತ್ತಾಗಷ್ಟೇನು ಅಂತೇಳಿ. 19 ಇಲ್ಲಿಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಓದಕ್ಕೆ ಬಂದಿದ್ದು. 19 ಕೊರೋನಾ ಆಗದಿಂದ ಲಾಸ್ಟ್ ನೋಟಿಫಿಕೇಷನ್ ಆಗಿದ್ದು 31/7/2020 ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ನೋಟಿಫಿಕೇಷನ್ ಆಗಿಲ್ಲ. ಆಗಿದ್ರು ಕೂಡ ಗ್ರೂಪ್ ಸಿ ಎಕ್ಸಾಮ್ ಆಗಿದೆ. ಯಾವಾಗಾಗಿರೋದು? December 5 ಆಗಿರೋದು. ಅವರು ರಿವೈಸ್ ಕೇಎನ್ಸರಿ ಆಗಿಬಿಟ್ಟಿದ್ದಾರೆ, March 5 ಬಿಟ್ಟಿದ್ದಾರೆ. ಸೊ 3 ತಗೊಂಡಿದ್ದಾರೆ. ಮತ್ತು ರಿಸಲ್ಟ್ ಬಿಡೋಕ್ಕೆ ಇಲ್ಲಿಗೆ 7 ಇನ್ನೂ ರಿಸಲ್ಟ್ ಕೂಡ ಬಿಟ್ಟಿಲ್ಲ. ಒಂದು ಸಣ್ಣ ಮಿಸ್ಟೇಕ್ ಆಗಿತ್ತು. ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ವಾರ್ಡನ್ ಆ ಸ್ಟೇಟಸ್ನ ಅಪ್ಡೇಟ್ ಮಾಡಿರಲಿಲ್ಲ. ಆ ಸ್ಟೇಟಸ್ ಅಪ್ಡೇಟ್ ಮಾಡೋಕ್ಕೆ ನಾನು 1 ತಿಂಗಳ ಕಾಲ ಸತತವಾಗಿ ಮೇಲ್ ಮಾಡಿದ್ದೀನಿ, ಫೋನ್ ಮಾಡಿದ್ದೀನಿ, ಯಾವುದೇ ರೀತಿ ರೆಸ್ಪಾಂಡ್ ಇಲ್ಲ. ಫೋನ್ ಮಾಡಿದರೆ ಏನಂತಾರೆ ಅವರು, KPSC ಅವರು, ಯಾಕಪ್ಪ ಫೋನ್ ಮಾಡ್ತೀಯ ನೀನು ಅಂತಾರೆ. ಮೇಡಮ್, ನಾವು ಅವ್ರಿಗೆ ಏನು ಕೇಳ್ತಿಲ್ಲ ಮೇಡಮ್, ನಾವು ಬರ್ದಿರೋದಕ್ಕೆ ನಮಗೆ ರಿಸಲ್ಟ್ ಕೊಡಿ. ನಾವು ಅವ್ರ ಮನೇದು ಯಾವುದು ಕೊಡಬೇಡ್ರಿ ನಮಗೆ, ನಾವು ಬರ್ದಿದ್ದೀವಲ್ಲ ಅದಕ್ಕೆ ರಿಸಲ್ಟ್ ಕೊಡಿ. ಮತ್ತೆ ಅಟ್ ಎ ಟೈಮ್ ಕೊಡಿ ಮೇಡಮ್. ಆಲ್ರೆಡಿ ನಮಗೆಲ್ಲ 29-30 ಕ್ರಾಸ್ ಆಗ್ತಿದೆ. ಏನು ಮಾಡೋಣ? ಈಗ ನಾವು ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ಹೋದ್ರು 0 ಸ್ಟಾರ್ಟ್ ಮಾಡಬೇಕು. ಎಲ್ಲನೂ ಬಿಟ್ಟು ಬಂದಿದ್ದೀವಿ. ತಿಂಗಳಿಗೆ 1 ವರ್ಷಕ್ಕೆ ಏನಿಲ್ಲ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದೀವಿ. ಅದು ಕೂಡ ನಾವು GST ಕಟ್ತಿದ್ದೀವಿ ತಾನೆ ಸರ್ಕಾರಕ್ಕೆ. ಯಾಕಷ್ಟು ಧೋರಣೆ? ಯಾರೇ ಒಬ್ಬರು ಕೂಡ ಒಬ್ಬರು MLAಗಳು ನಿರುದ್ಯೋಗಿ ಯುವಕರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಯಾಕೆ ಮಾತಾಡಲ್ಲ? ಯಾವುದ್ರಲ್ಲ ಮಾತಾಡಿದ್ದೀವಿ ಇವ್ರಿಗೂ? ಯಾರು ಅಬ್ಸರ್ವ್ ಮಾಡಿದ್ದೀರಾ? TVನಲ್ಲಿ ಯಾವುದಾದ್ರು ಬರುತ್ತೆ ಮೀಡಿಯಲ್ಲಿ, ಯಾರು ನಿರುದ್ಯೋಗಿ ಯುವಕರ ಬಗ್ಗೆ ಮಾತಾಡ್ತಿಲ್ಲ? ಯಾಕೆ? ನಮ್ಮ ಓಟ್ ಬೇಡವಾ? ಹಾಂ, ನಾವು ವೋಟರ್ಸ್ ಅಲ್ವಾ? ಯಾವಾಗ ಓಟ್ ಬಂದಾಗ ಮಾತ್ರ ಒಂದು ಯಾವುದೋ ಒಂದು ನೋಟಿಫಿಕೇಶನ್ ಮಾಡ್ತಾರೆ, ಬಿಡ್ತಾರೆ. ಕಷ್ಟ ಬಂದಾಗ ಯಾರು ಬರಲ್ವಲ್ರಿ? ಹಾಂ, ಅಲ್ಲಿ ಕೇಳಕ್ ಬಂದ್ರೆ ನಾವು ಏನು ಮಾಡೋಕೋದು? ಏನು ಬಾಂಬ್ ಹಾಕೋದ್ವಾ? ಹಾಂ, ಬಾಂಬ್ ಹಾಕೋದ್ವಿ ಅಂದ್ರೆ ನಾವು ಕೇಳಿದ್ದೇನಂತ ಸರ್, ನಮ್ಗೆ ತಪ್ಪು ಹಾಕಿದೆ ಸರ್ ಕೇಳಿ ಅಂತ ಹೇಳ್ತಿರೋದು. ಅರೇ, ಹೊಡಿತಾರಲ್ರಿ, ಅದಕ್ಕೆ ಹೊಡಿತಾರಲ್ರಿ. ಏನು ಕಳ್ತನ ಮಾಡಕ್ ಬಂದಿದ್ವಾ? ಇಲ್ಲಿ ಯಾರ್ದಾರ ಕೇಳಕ್ ಬಂದಿದ್ದೀವಾ? ಹಾಂ, ಅಲ್ಲ ಬಾಕಿದೆಲ್ಲ ನಡೀತೇವೆ, ಅದು ಬಿಟ್ಬಿಟ್ಟು ಕೇಳಕ್ ಬಂದಿರೋ ಹುಡುಗ್ರ ಮೇಲೆ ಯಾರು ಇಲ್ಲ ಮೇಡಮ್. ಇವತ್ತು ಇಲ್ಲ, ಮುಂಚೆ ಯಾವಾಗಲೂ ಮಾಡಿಲ್ಲ, ಮುಂಚೆ ನಿಲ್ಲಕ್ ಬಿಡಲ್ಲ ಮೇಡಮ್. ತಪ್ಪೆಲ್ಲಾಗಿದೆ ಅದು ಕೇಳಬೇಕೆ ಹೊರತು ಫ್ರೀಡಮ್ ಪಕ್ಕ ಕೂತ್ಕೊಂಡ್ರೆ ಯಾರಿಗೆ ಗೊತ್ತಾಗುತ್ತೆ? ಯಾರು ಬರ್ತಾರೆ ಅಲ್ಲಿ? ಯಾರು ಬರ್ತಾರೆ? ತಪ್ಪೆಲ್ಲಾಗಿದೆ ಅದು ಕೇಳಬೇಕಂದ್ರೆ, ತಪ್ಪಾಗಿರೋ ಕಡೆ ಕೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ. ನಾವಿಲ್ಲ ಹೋಗಿ ಕೂತ್ಕೊಂಡ್ರೆ ಯಾರು ಬರ್ತಾರೆ ಅಲ್ಲಿ ಕೇಳಕ್ಕೆ? ಯಾವನ ಬರ್ತಾನೆ ಮಾಡ್ಕೊಂಡು ಹೋಗ್ತಾನೆ? ಅದು ಸಾವಿರಾರುಗಳು ನಡೀತಾ ಇರೋದು, ನಮ್ದು ಒಂದಾಗೋಗುತ್ತೆ, ನಮ್ದೇನಿಲ್ಲ ರೀ. ನಾವು ದೇಶದ ಯುವಕರು ಅಂದ್ರೆ ಈ ಟೈಮಲ್ಲಿ ಈ 30 ಏಜಲ್ಲಿ ನಾವು ಏನಿದ್ವಿ, ನಾವು ಭಾಳ ಬಿಸಿರಾಗ್ತಿದ್ದ ಯುವಕರು. ಈ ಟೈಮ್ ವೇಸ್ಟ್ ಆದರೆ ನೀನು 2-3 ವರ್ಷ ಹೋದ್ರೆ ನಮಗೆ ಇಂಟ್ರೆಸ್ಟ್ ಇರಲ್ಲ ಮನೇಲಿ. ರೀ, ನಿಮ್ಗೆ ಗೊತ್ತೇನು ರೀ, 12:30 ಓದ್ತೀವಿ, ಲೈಬ್ರರಿ ಮಲಗ್ತೀವಿ, ಇಂದಿರಾ ಕ್ಯಾಂಟೀನಲ್ಲಿ ತಿಂತೀವಿ, ಯಾರಿಗಾರು ಗೊತ್ತಾಗಷ್ಟೇನು ಅಂತೇಳಿ. ಈ ಸ್ಕ್ಯಾಮ್ಗಳು, ಈ ಸ್ಕ್ಯಾಮ್ಗಳು ಮಾಡ್ತಾರೆ ರೀ. 2 ಗಂಟೆ ಮತ್ತು 4 ಗಂಟೆಗೆ ಓದ್ತೀವಿ ಕಣ್ರಿ, ನಿಮ್ಗೆ ಗೊತ್ತಾಗೋದಿಲ್ಲ ಕಣ್ಣಲ್ಲಿ ಆಗಿರೋ ಡಾಕ್ ಸ್ಪಾಟು? ಯಾರಿಗಾರು ಗೊತ್ತಾಗ್ತಿದ್ದೀನಿ ರೀ ಈ ಕಷ್ಟಗಳು? ಮನೇಲಿ ಎಷ್ಟು ಜನ ಹೇಳಿದ್ರಿ ಇವತ್ತಿ? ಹಾಂ, ಮನೇಲಿ ಪಾಪ ಅವರು, ಏ ಹೋಗಿ ನನ್ನ ಮಗ ಏನೋ ಮಾಡ್ತಾನೆ, ನನ್ನ ಮಗ ಏನೋ ಮಾಡ್ತಾನೆ ಅಂತ ಕೊಡ್ತಾರೆ. ಎಷ್ಟು ದಿನ ಅಂತಲ್ರಿ ನೋಡ್ತಾರೆ ಪಾಪ ಅವರು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.